ಆದ್ರೆ ಅವರು ಯಾಕೆ ಹೀಗೆ ಮಾಡಬೇಕು ಅದಕ್ಕೆ ನಾನೇನ್ ಮಾಡಿದಿನಿ ಅವರಿಗೆ ಈಶಾನ್ಯ ಅಕ್ಕಂಗೆ ಏನೋ ಇಷ್ಟ ಇರಲಿಲ್ಲ ನನ್ನ ಕರ್ಕೊಂಡು ಹೋಗಕ್ಕೆ ಆದ್ರೆ ಚುಕ್ಕೆ ಅದಕ್ಕೆ ಯಾಕೆ ಹೀಗೆ ಮಾಡಬೇಕಿತ್ತು ನೀನು ಬಾ ಅಂತ ಕರೀತಾರೇನೋ ಅನ್ಕೊಂಡೆ ಆದ್ರೆ ಈಶಾನ್ಯ ಅಕ್ಕನ ಮಾತಕ್ಕೆ ತಲೆ ಹಾಡಿಸಿ ಹೊರಟೇ ಬಿಟ್ರು ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಕೊತ್ತು ಆಶಿತಾ ನಿಮಗೆ ಇಷ್ಟೊಂದು ನೋವಾಗೋದು ಕಾರಣ ನೀನು ಚುಕ್ಕಿನ ಅಷ್ಟೊಂದು ಅಚ್ಚಿಕೊಂಡಿದ್ದಕ್ಕೆ ನಂಬಿಕೊಂಡಿದ್ದಕ್ಕೆ ಅವಳ ಸ್ವಭಾವನೇ ಹಾಗೆ ಸ್ವಾರ್ಥಿ ಅವಳು ತನಗೆ ಬೇಕು ಅನ್ನಿಸಿದಾಗ ನಮಗೆ ಬೆಣ್ಣೆ ಸೌರಿ ಮಾತಾಡ್ತಾಳೆ ನಾವು ಕರ್ಗೆ ಹೋಗ್ತೀವಿ ಅದೇ ತನಗೆ ಬೇಡ ಅನ್ಸಿದ ತಕ್ಷಣ ಅಷ್ಟೇ ಬೇಗ ದೂರ ಆಗ್ತಾಳೆ ನನ್ನ ವಿಷಯಕ್ಕೆ ಅವಳು ನಡೆಕೊಂಡಿರೋ ರೀತಿ ನೋಡಿದ್ರೆ ನಿಮಗೆ ಅರ್ಥ ಆಗಲ್ವಾ ನಿಜವಾಗ್ಲೂ ಚುಕ್ಕೆ ಅದಕ್ಕೆ ಹೀಗೆಲ್ಲ ಮಾಡ್ತಾರ ನಂಗೆ ನಂಬೋಕೆ ಆಗ್ತಿಲ್ಲ ಬೇರೆ ಏನೋ ಕಾರಣ ಇರಬೇಕು ಅದಕ್ಕೆ ಈಗ ಇದ್ದಕ್ಕಿದ್ದಾಗೆ ನಾನು ಬೇಡ ಅಂತ ಯಾಕೆ ಅನ್ಸ್ತಿದ್ದೀನಿ ಅಂತದೇನು ಆಗೇ ಇಲ್ವಲ್ಲ ಇವಾಗ ನಾನು ಹೇಳಿದ್ರೆ ನೀನು ಒಪ್ಪಿಕೊಳ್ಳಲ್ಲ ಆದ್ರೆ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅವತ್ತು ನೀನೇ ಹೇಳ್ತೀಯ ನೀನು ಅವತ್ತೇ ಹೇಳಿದ್ದೆ ನಾನು ಕೇಳಲಿಲ್ಲ ಅಂತ ನಿಮ್ಮ ಅಮ್ಮನ ಮೇಲೆ ಇರೋ ಕೋಪಕ್ಕೆ ಅವಳು ನಿನ್ನ ಮೇಲೆ ಸೇಡ್ ತಿರುಸ್ಕೊತಿದ್ದಾಳೆ ದಾಮಿನಿ ಅತ್ತೆ ಕಂಡ್ರೆ ಅವಳಿಗೆ ಆಗಲ್ಲ ಅವರ ಮೇಲೆ ರೇಗಾಡೋದಕ್ಕೂ ಆಗೋದಿಲ್ಲ ಸೊ ನಿನ್ನನ್ನು ನೆಗ್ಲೆಕ್ಟ್ ಮಾಡಿ ಅದರಿಂದ ನಿನಗಾಗೋ ದುಃಖ ನೋಡಿ ಅವಳು ಖುಷಿ ಪಡ್ತಿದ್ದಾಳೆ ಅವಳ ಬುದ್ಧಿ ಏನು ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು ಆಶಿತಾ ಚುಕ್ಕಿಗಿರೋ ಮುಕ್ವಾಡ ಒಂದೆರಡಲ್ಲ ಅವಳು ಯಾವಾಗ ಯಾವ ಮುಕ್ವಾಡ ಹಾಕೊಂಡು ನಮ್ಮನ್ನೆಲ್ಲ ನಂಬಿಸ್ತಾಳೆ ಅನ್ನೋದು ಅರ್ಥನೇ ಆಗಲ್ಲ ಯಾ ಮಾರದ್ರೆ ನಷ್ಟ ನಮಗೆ ವರ್ತು ಅವಳಿಗಲ್ಲ ನೀವು ಶಾಪಿಂಗ್ ಹೋಗ್ತಾ ಇಲ್ವಾ ಕಂಪ್ಯೂಟರ್ ಶಾಪ್ಗೆ ಯಾಕೆ ಹೋಗ್ತಾ ಇದ್ದೀರಾ ಅದನ್ನೆಲ್ಲ ನಿಮಗೆ ಹೇಳೋ ಅಗತ್ಯ ಇಲ್ಲ ಅಲ್ವಾ ದೇವ ಅವರೇ ನಮಗೆ ಏನೋ ಕೆಲಸ ಇದೆ ಕರ್ಕೊಂಡು ಹೋಗಿ ಅಷ್ಟೇ ಸರಿ ಮೇಡಮ್ ಇಲ್ಲ ಇವರು ಅಲ್ಲಿಗೆ ಹೋಗೋ ತಪ್ಪಿಸಲೇಬೇಕು ಇವರಿಗಿಂತ ಮುಂಚೆ ನಾನೇ ಅಲ್ಲಿಗೆ ಹೋಗಬೇಕು